ನಮಸ್ಕಾರ ವಿದ್ಯಾರ್ಥಿಗಳೇ, ನಾವಿಂದು 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರ ಬಗ್ಗೆ ತಿಳ್ಕೊಳ್ಳೋಣ. ಪಾಠ ಶುರು ಆಗೋಕ್ಕೆ ಮುಂಚೆ ನಾನು ಕೆಲವು ಸರಳವಾದ ಪ್ರಶ್ನೆಗಳನ್ನು ಕೇಳ್ತೀನಿ, ಉತ್ತರಿಸಿ ಮಕ್ಕಳೇ. ಭಾರತದ ರಾಷ್ಟ್ರಪಿತ ಎಂದು ಯಾರನ್ನು ಕರೆಯುತ್ತೇವೆ? ಮಹಾತ್ಮ ಗಾಂಧಿ, ಸರಿಯಾದ ಉತ್ತರ. ಕಾಯಕವೇ ಕೈಲಾಸ ಎಂದು ಹೇಳಿದವರು ಯಾರು? ಬಸವಣ್ಣನವರು, ಸರಿ. ಹಾಗಾದರೆ ಗಾಂಧೀಜಿಯವರನ್ನು ಭಾರತದ ರಾಷ್ಟ್ರಪಿತ ಅಂತ ಯಾಕೆ ಕರೀತಾರೆ? ಯೋಚಿಸಿ. ಹೌದು, ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮುಂಚೂಣಿಯಲ್ಲಿದ್ದ ನಾಯಕ ಮಹಾತ್ಮ ಗಾಂಧೀಜಿ. ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಬಲಿದಾನವಾಗಿ ಕೊಟ್ಟಿರ್ತಾರೆ, ಹಾಗಾಗಿ ಅವರನ್ನು ಭಾರತದ ರಾಷ್ಟ್ರಪಿತ ಅಂತ ಕರಿತೀವಿ. ಹಾಗೆಯೇ ಬಸವಣ್ಣ ಅವರು ಸಮಾಜದಲ್ಲಿನ ಅಂಕುಡೊಂಕುಗಳನ್ನು, ಅಂದರೆ ಜಾತಿವಾದ, ಮೂಢನಂಬಿಕೆಗಳನ್ನು ತೊಡೆದು ಹಾಕೋದಕ್ಕೆ ಶ್ರಮಿಸ್ತಾರೆ, ಹಾಗಾಗಿ ಅವರನ್ನು ಸಮಾಜ ಸುಧಾರಕರು ಅಂತ ಕರಿತೀವಿ. ಕ್ರಿಸ್ತಶಕ 8ನೇ ಶತಮಾನದಿಂದ 16ನೇ ಶತಮಾನದವರೆಗೆ ಆ ಕಾಲದಲ್ಲಿ ಅನೇಕ ಧಾರ್ಮಿಕ ಸುಧಾರಕರು ಜನ್ಮ ತಾಳಿದರು. ಈ ಪಾಠದಲ್ಲಿ ಸುಧಾರಣಾ ಚಳವಳಿಯ ಮುಂಚೂಣಿಯಲ್ಲಿದ್ದ ಕೆಲವು ಸಮಾಜ ಸುಧಾರಕರ ಬಗ್ಗೆ ತಿಳಿದುಕೊಳ್ಳೋಣ. ಅದರ ಜೊತೆಗೆ ಮತ ಪ್ರವರ್ತಕರು ಕೂಡ ಕಂಡುಬರ್ತಾರೆ. ಅವರಲ್ಲಿ ಪ್ರಮುಖರಾದವರು ಶಂಕರಾಚಾರ್ಯರು. ಶಂಕರಾಚಾರ್ಯರ ಬಾಲ್ಯ. ಶಂಕರರು ಕೇರಳದ ಕಾಲಡಿ ಎಂಬ ಗ್ರಾಮದಲ್ಲಿ ಜನಿಸಿದರು. ತಂದೆ ಶಿವಗುರು, ತಾಯಿ ಆರ್ಯಾಂಬೆ. ಶಂಕರರು 8ನೇ ವಯಸ್ಸಿನಲ್ಲಿಯೇ 4 ವೇದಗಳನ್ನು ಅರಿತವರು. ಶಂಕರರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರ್ತಾರೆ. ಶಂಕರರು ಪ್ರತಿಪಾದಿಸಿದ ತತ್ವವನ್ನು ಅದ್ವೈತ ಎನ್ನುವರು. ಅದ್ವೈತ ಸಿದ್ಧಾಂತ ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಕೂಡ ಒಂದೇ ಎಂದು. ಶಂಕರರ ಕೊಡುಗೆಗಳು. ಶಂಕರರು ಬದರಿ, ದ್ವಾರಕೆ, ಪುರಿ, ಕರ್ನಾಟಕದ ಶೃಂಗೇರಿಯಲ್ಲಿ ಪೀಠಗಳನ್ನು ಸ್ಥಾಪಿಸಿರ್ತಾರೆ. ಇದೇ ನೋಡಿ, ಶೃಂಗೇರಿಯ ಶಾರದಾಂಬೆ ದೇವಸ್ಥಾನ. ಇವರ ಸಾಧನೆಗಳು. ಶಂಕರರು ಆನಂದ ಲಹರಿ, ಸೌಂದರ್ಯ ಲಹರಿ ಮುಂತಾದ ಗ್ರಂಥಗಳನ್ನು ಬರೆದರು. ಅವರ ಸ್ತೋತ್ರಗಳಲ್ಲಿ ಭಜಗೋವಿಂದಂ ಇಂದಿಗೂ ಜನಪ್ರಿಯವಾಗಿದೆ. ಶಂಕರರು ತಮ್ಮ 32ನೇ ವಯಸ್ಸಿನಲ್ಲಿ ಇಷ್ಟೆಲ್ಲ ಸಾಧಿಸಿದ್ದರು. ರಾಮಾನುಜಾಚಾರ್ಯರು. ಇವರು ಚೆನ್ನೈ ಸಮೀಪದ ಶ್ರೀಪೆರಂಬೂರಿನಲ್ಲಿ ಜನಿಸಿದರು. ಕಾಂಚಿ ನಗರದಲ್ಲಿ ಶಾಸ್ತ್ರಾಧ್ಯಯನ, ತಂದೆ ಕೇಶವ ದೀಕ್ಷಿತರು, ತಾಯಿ ಕಾಂತಿಮತಿ. ಇವರು ಪ್ರತಿಪಾದಿಸಿದ ಸಿದ್ಧಾಂತವನ್ನು ವಿಶಿಷ್ಟಾದ್ವೈತ ಎಂದು ಕರೆಯುವರು. ಚೋಳದೊರೆಯ ಕಿರುಕುಳದಿಂದ ಕರ್ನಾಟಕಕ್ಕೆ ಬಂದು ಹೊಯ್ಸಳ ದೊರೆ ವಿಷ್ಣುವರ್ಧನನ ಆಶ್ರಯದಲ್ಲಿದ್ದರು. ಇವರ ಸುಧಾರಣೆಗಳು. ಜಾತಿವಾದವನ್ನು ಖಂಡಿಸಿದರು. ಕೆಳವರ್ಗದ ಜನರು ಮೇಲುಕೋಟೆ ದೇವಾಲಯ ಪ್ರವೇಶಿಸಲು ಮುಕ್ತಾವಕಾಶ ಕಲ್ಪಿಸಿಕೊಟ್ಟರು. ವೈಷ್ಣವ ಮತವನ್ನು ನಾಲ್ಕೂ ದಿಕ್ಕಿನಲ್ಲೂ ಪ್ರಚಾರಪಡಿಸಿದರು. ಇವರ ಪ್ರಭಾವದಿಂದ ಹೊಯ್ಸಳ ದೊರೆ ವಿಷ್ಣುವರ್ಧನ ವೈಷ್ಣವನಾದನು. ಇದಕ್ಕೂ ಮೊದಲು ವೈಷ್ಣವ ದೊರೆ ವಿಷ್ಣುವರ್ಧನನ್ನು ಬಿಟ್ಟಿಗ ಎಂದು ಕರೆಯುತ್ತಿದ್ದರು. ಇವನು ವೈಷ್ಣವ ಧರ್ಮವನ್ನು ಸ್ವೀಕರಿಸಿದ ಮೇಲೆ ವಿಷ್ಣುವರ್ಧನ ಎಂಬ ಹೆಸರು ಬದಲಾಯಿತು. ಬಸವಣ್ಣನವರು. ಕರ್ನಾಟಕದ ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನದಲ್ಲಿ ಬಸವೇಶ್ವರರು ಅತ್ಯಂತ ಕ್ರಾಂತಿಕಾರಿ ಪಾತ್ರವನ್ನು ವಹಿಸಿರ್ತಾರೆ. ಇವರು ಬಸವನ ಬಾಗೇವಾಡಿಯವರು. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಕಲ್ಯಾಣದಲ್ಲಿ ಬಸವೇಶ್ವರರು ಕ್ರಾಂತಿಕಾರಿ ಚಿಂತನೆಗಳನ್ನು ಪ್ರಚಾರ ಮಾಡಲು ಆರಂಭಿಸಿದರು. ಬಸವ ತತ್ವವನ್ನು ಶಕ್ತಿ ವಿಶಿಷ್ಟಾದ್ವೈತ ಎಂದು ಕರೆಯುತ್ತಾರೆ. ಬಸವೇಶ್ವರರ ಸುಧಾರಣೆಗಳು.
ಬಸವೇಶ್ವರರು ಜಾತಿರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ಪಣ ತೊಡ್ತಾರೆ. ಬಸವೇಶ್ವರರು ಜಾತೀಯತೆ ಯಜ್ಞ ಯಾಗಾದಿಗಳನ್ನು ಖಂಡಿಸ್ತಾರೆ. ದೇಹವೇ ದೇಗುಲ ಎಂದವರು. ಹೆಣ್ಣು ತಾಯಿ ಅವಳೇ ಸರ್ವಸ್ವ ಎಂಬ ಅವರ ಮಾತು ಧನಿ ಕಳೆದುಕೊಂಡಿದ್ದ ಸ್ತ್ರೀಯರಿಗೆ ಆತ್ಮವಿಶ್ವಾಸ ತುಂಬಿತು. ಬಸವಣ್ಣನವರ ಕಾಲದಲ್ಲಿ ವಚನ ಸಾಹಿತ್ಯ ಪ್ರಚಲಿತದಲ್ಲಿತ್ತು. ವಚನ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವಾಗಿದೆ. ವಚನಗಳು ಗದ್ಯದಂತೆ ಓದಲು ಪದ್ಯದಂತೆ ಹಾಡಲು ಬರುವ ಸಾಹಿತ್ಯ. ಜೇಡರ ದಾಸೀಮಯ್ಯ, ಅಲ್ಲಮಪ್ರಭು, ಚನ್ನಬಸವಣ್ಣ, ಅಕ್ಕಮಹಾದೇವಿ ಮೊದಲಾದ ವಚನಕಾರರಿದ್ದರು. ಅವರು ಎಲ್ಲ ಜಾತಿ ವರ್ಗಗಳಿಗೆ ಸೇರಿದವರಾಗಿದ್ದರು. ವಚನಗಳಲ್ಲಿ ಪ್ರಕಟವಾದ ಚಿಂತನೆಗಳು ಇಂದಿಗೂ ಪ್ರಸ್ತುತವಾಗಿವೆ. ಇದು ಅಲ್ಲಮಪ್ರಭುವಿನ ಚಿತ್ರ. ಮಧ್ವಾಚಾರ್ಯರು, ಇವರು ಉಡುಪಿಗೆ ಹತ್ತಿರವಿರುವ ಪಾಜಕ ಗ್ರಾಮದಲ್ಲಿ ಜನಿಸಿದರು. ತಂದೆ ಮಧ್ಯಗೇಹಭಟ್ಟ, ತಾಯಿ ವೇದಾವತಿ. ಅವರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ವಿಷ್ಣು ಅವರ ಆರಾಧ್ಯ ದೇವರು. ಮಧ್ವರ ಕೊಡುಗೆಗಳು. ಈ ಚಿತ್ರದಲ್ಲಿ ನೀವು ಕಾಣುತ್ತಿರುವುದು ಉಡುಪಿ ಶ್ರೀಕೃಷ್ಣ ಮಠ. ಮಧ್ವರು ಗೀತ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ ಮುಂತಾದ 37 ಕೃತಿಗಳನ್ನು ಸಂಸ್ಕೃತದಲ್ಲಿ ರಚಿಸಿದರು. ಅಷ್ಟಮಠಗಳೊಂದಿಗೆ ಉತ್ತರಾದಿ ವ್ಯಾಸರಾಯ ಮತ್ತು ರಾಘವೇಂದ್ರ ಮಠಗಳು ಮಧ್ವತತ್ವದ ಅನುಯಾಯಿಗಳ ಮುಖ್ಯ ಧರ್ಮ ಕೇಂದ್ರಗಳಾಗಿವೆ. ಸಾರಾಂಶ: ಶಂಕರಾಚಾರ್ಯರು ಮತ್ತು ಅವರ ಸಿದ್ಧಾಂತದ ಬಗ್ಗೆ ತಿಳಿಯುವುದು, ಶಂಕರರ ಕೊಡುಗೆಗಳನ್ನು ತಿಳಿಯುವುದು, ರಾಮನುಜಾಚಾರ್ಯರು ಪ್ರತಿಪಾದಿಸಿದ ಮತವನ್ನು ತಿಳಿಯುವುದು, ರಾಮನುಜಾಚಾರ್ಯರ ಸುಧಾರಣೆಗಳ ಬಗ್ಗೆ ತಿಳಿಯುವುದು. ಪ್ರಮುಖ ಅಂಶಗಳು: ಮತ, ಅದ್ವೈತ, ದ್ವೈತ, ಶಕ್ತಿ, ವಿಶಿಷ್ಟ ಅದ್ವೈತ. ಅಭ್ಯಾಸ ಪ್ರಶ್ನೆಗಳು. ಮಕ್ಕಳೇ, ಕೆಲವು ಬಿಟ್ಟ ಸ್ಥಳಗಳನ್ನು ಕೇಳ್ತೀನಿ, ಉತ್ತರಗಳನ್ನು ಹೇಳಿ. ಶಂಕರಾಚಾರ್ಯರ ಸಿದ್ಧಾಂತ, ಅದ್ವೈತ ಸಿದ್ಧಾಂತ. ಶಂಕರಾಚಾರ್ಯರ ತಾಯಿಯ ಹೆಸರು, ಆರ್ಯಾಂಬೆ. ಶಂಕರಾಚಾರ್ಯರು ಕೇರಳದ ಡ್ಯಾಶ್ ಗ್ರಾಮದಲ್ಲಿ ಜನಿಸಿದರು, ಕಾಲಡಿ. ರಾಮಾನುಜಾಚಾರ್ಯರ ಸಿದ್ಧಾಂತ, ವಿಶಿಷ್ಟಾದ್ವೈತ. ರಾಮಾನುಜಾಚಾರ್ಯರು ಡ್ಯಾಶ್ ಮತವನ್ನು ಪ್ರಚಾರಪಡಿಸಿದರು, ವೈಷ್ಣವ ಮತ. ಬಸವಣ್ಣನವರು ಎಲ್ಲಿ ಐಕ್ಯರಾದರು? ಕೂಡಲ ಸಂಗಮದಲ್ಲಿ ಐಕ್ಯರಾದರು. ಸರಿಯಾದ ಉತ್ತರ. ಮಧ್ವಾಚಾರ್ಯರ ಆರಾಧ್ಯ ದೇವರು ಯಾರು? ವಿಷ್ಣು ದೇವರು.